पोतदार ज्वेलर्स हुक्केरी भर्जरी कैश डिस्काउंट बंगारद आवरण बेलेयल्लि 10% डिस्काउंट मजूरियल्लि 50% डिस्काउंट बेल्लि पूजा सामान बेलेयल्लि 15% डिस्काउंट बेल्लि चाळगळ बेलेयल्लि 30% डिस्काउंट मजूरियल्लि 50% डिस्काउंट यावुदे वेस्टेज मत्तु जीएसटी इरुवुदिल्ल हॉलमार्क आभरण ಚೈನಗಳ ಆಭರಣ ಬೆಳ್ಳಿ ಕಲುಂಬ್ರಗಳನ್ನು ಬಿಟ್ಟು ವ್ಯಾಪಾರ ನಮಗೆ ಲಾಭ ನಿಮಗೆ ಸಂಪರ್ಕಿಸಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಹುಕ್ಕೇರಿ ಮೀಸಲಾತಿ ಪಡೆಯಲು ಹೋರಾಟಕ್ಕೆ ಅಣಿಯಾದ ಪಂಚಮಸಾಲಿ ಸಮಾಜ ಹುಕ್ಕೇರಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಹುಕ್ಕೇರಿ ಘಟಕದ ಅಧ್ಯಕ್ಷ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ತಾಲೂಕಿನ ಲಿಂಗಾಯತ ಮತ್ತು ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಜರುಗಿತು. ಸಭೆಯಲ್ಲಿ ಅಖಿಲ ಭಾರತ ಲಿಂಗಾಯತ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜವನ್ನು 2A ಮತ್ತು ಲಿಂಗಾಯತ ಬಡ ಸಮಾಜವನ್ನು ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿಗೆ ಸೇರ್ಪಡಿಸುವಂತೆ ಒತ್ತಾಯಿಸಿ 2021 ಜನವರಿ 14ರಂದು ಕೂಡಲ ಸಂಗಮದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರು ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲು ತೀರ್ಮಾನಿಸಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡ ವಿಜಯ ರವದಿ ಮತ್ತು ನೂತನ ಸಮಾಜದ ಅಧ್ಯಕ್ಷ ಗುಂಡು ಪಾಟೀಲ್ ಲಿಂಗಾಯತ ಪಂಚಮಸಾಲಿ ಸಮಾಜದ ಬೇಡಿಕೆಗಳಾದ 2A ಮತ್ತು ಒಬಿಸಿ ಮೀಸಲಾತಿಗಾಗಿ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜನವರಿ 14ರಂದು ಕೂಡಲ ಸಂಗಮದಿಂದ ಹಮ್ಮಿಕೊಂಡ ಪಾದಯಾತ್ರೆಗೆ ಹುಕ್ಕೇರಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಸಹಸ್ರಾರು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಶ್ರೀಗಳ ಹೋರಾಟಕ್ಕೆ ಬೆಂಬಲ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಿಜಯ ರವದಿ, ಬಸವರಾಜ್ ಪಾಟೀಲ್, ಚಂದು ಗಂಗಣ್ಣವರ್, ರಾಜು ಮುನ್ನೋಳ್ಳಿ, ಚಂದ್ರಶೇಖರ್ ಪಾಟೀಲ್, ತಮ್ಮನಗೌಡ ಪಾಟೀಲ್, ಅಣ್ಣಗೌಡ ಪಾಟೀಲ್, ವಿರೂಪಾಕ್ಷ ಅಲಗ್ರಾವುತ್, ಭೀಮಾನಂದ್ ಮುದುಕಣ್ಣವರ್, ಶಂಕರ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯ ಈ ಒಂದು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ಜನವರಿ 14ರಂದು 2A ಮತ್ತು ಒಬಿಸಿ ನಮ್ಮ ಲಿಂಗಾಯತ ಒಳಪಂಗಡಗಳು ಮತ್ತು ಪಂಚಮಸಾಲಿ ಮೀಸಲಾತಿ 2A ಮತ್ತು ಒಬಿಸಿ ಮೀಸಲಾತಿಗಾಗಿ ಒತ್ತಾಯದ ಒಂದು ಹೋರಾಟದ ಹುಕ್ಕೇರಿ ತಾಲೂಕಾ ಘಟಕದ ಈ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಅಡವಿ ಸಿದ್ದೇಶ್ವರ ಮಠದಲ್ಲಿ ಎಲ್ಲ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಏರ್ಪಾಡನ್ನು ಮಾಡಿ 14ನೇ ತಾರೀಕು ಬರುವ ಜನವರಿ 14ರಂದು ನಮ್ಮ ಹುಕ್ಕೇರಿ ತಾಲೂಕಿನಿಂದ ನಾವು ಉಡಲ ಸಂಗಮಕ್ಕೆ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಇಲ್ಲಿಂದ ಸಹಸ್ರಾರು ಜನರನ್ನು ಕೂಡ ನಾವು ಇಲ್ಲಿಂದ ತೆಗೆದುಕೊಳ್ಳ ಹೋಗುವಂತ ಒಂದು ಪೂರ್ವ ಸಭೆಯನ್ನು ಇವತ್ತು ನಾವು ಕರೆತೀವಿ. ತಾಲೂಕಾ ಪಂಚಮಸಾಲಿ ಸಮಾಜದ ಘಟಕದ ಅಧ್ಯಕ್ಷರನ್ನಾಗಿ ಪೂಜ್ಯ ಜಯ ಮೃತ್ಯುಂಜಯ ಗುರುಗಳು ಯುವಕರಾದ ಸಂಘಟಕರಾದಂತ ಕುಂಡು ಪಾಟೀಲ್ ಅವರನ್ನ ನಿಯುಕ್ತಿಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿಕೊಂಡು ಇವತ್ತ ಈ 2A ಹಾಗೂ ಒಬಿಸಿ ಮೀಸಲಾತಿಗಾಗಿ ಶ್ರೀಗಳ ಏನೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೋ ಅದರ ಬೆಂಬಲಾರ್ಥವಾಗಿ ಇಲ್ಲಿಂದ ನಾವೆಲ್ಲ ಹೋಗುವ ಒಂದು ಪೂರ್ವಭಾವ ಸಭೆಯನ್ನು ಇವತ್ತು ಯೋಜಿಸಿ ಎಲ್ಲ ಹಿರಿಯರು ಕೊಡ್ಕೊಂಡು ಹೋಗುವಂತಹ ಪ್ರತಿಯೊಂದು ಹಳ್ಳಿಯಿಂದ ಜನರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಇವತ್ತು ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಕೂಡಲ ಸಂಗಮ ಪಂಚಮಸಾಲಿ ಲಿಂಗಾಯತ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಪಂಚಮಸಾಲಿ ಲಿಂಗಾಯತ ರೈತ ಸಮುದಾಯ ರೈತ ಕಾರ್ಮಿಕರು ಅವರು ಸರ್ಕಾರಿಯ ಒಂದು ಸೌಲಭ್ಯಗಳಿಂದ ಬಹಳಷ್ಟು ವಂಚಿತರಾಗಿದ್ದಾರೆ. ಅವರಿಗೆ 2A ಮೀಸಲಾತಿ ಮತ್ತು ಒಬಿಸಿಯಲ್ಲಿ ಸ್ಥಾನ ಸಿಗಬೇಕಂತೇಳಿ ಅಹೋರಾತ್ರಿ ಹೋರಾಡ್ತಾ ಇದ್ದಾರೆ. ನಮ್ಮ ಸಮಾಜದ ಏಳಿಗಾಗಿ ಹೋರಾಡುವಂತಹ ಸ್ವಾಮೀಜಿಗಳಿಗೆ ಮೊದಲು ಆಯುರ ಆರೋಗ್ಯವನ್ನು ಬಿಟ್ಕೊತೀನಿ. ನಂತರ ಈ ನಮ್ಮ ಹೋರಾಟ ಗೆಲ್ಲುವವರಿಗೆ ಹೋರಾಟ ನಮ್ಮ ಯುವ ನಾಯಕರು ಗುಂಡು ಪಾಟೀಲ್ರು, ಶಿವನಗೌಡ ಶಂಕರಗೌಡ ಪಾಟೀಲ್ರು ಅವರ ನೇತೃತ್ವದಲ್ಲಿ ನಾವು ಹುಕ್ಕೇರಿ ತಾಲೂಕಾದ ಸುಮಾರು 500-1,000 ಜನ ಪಂಚಮಸಾಲಿ ಲಿಂಗಾಯತರು ಕೂಡಲ ಸಂಗಮಕ್ಕೆ 14ಕ್ಕೆ ಹೋಗ್ತಾ ಇದ್ದೀರಿ.
ವ್ಯಾಪಾರ ಉದ್ಯಮ ಪ್ರಾರಂಭಿಸಲು ಅತಿ ಕಡಿಮೆ ಬಾಡಿಗೆಯಲ್ಲಿ ಅಂಗಡಿ ಗಾಳಗಳು ಲಭ್ಯ ಸ್ಟೇಟ್ ಬ್ಯಾಂಕ್ ಹತ್ತಿರ ಬೆಳಗಾವಿ ರಸ್ತೆ ಹುಕ್ಕೇರಿ